नमस्कार स्नेहितरे, इवत्तु सोरब शिवमोग्ग जिले सोरब ಪಟ್ಟಣದ ಪುರಸಭೆಯಲ್ಲಿ ಇವತ್ತು ಒಂದು ಸಾಮಾನ್ಯ ಸಭೆಯನ್ನು ಕರೆದಿದ್ರು. ಸುಮಾರು 3 ತಿಂಗಳ ನಂತರ ಒಂದು ಸಾಮಾನ್ಯ ಸಭೆ ಕರೆದಿದ್ರು. ಆ ಸಾಮಾನ್ಯ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಸಭೆಗೆ ಚರ್ಚೆಗೆ ಮಾಡಿದ್ರು. ಆದರೆ ಪ್ರತಿ ಸತಿ ಸಾಮಾನ್ಯ ಸಭೆ ನಡೆಯೋದು ಸದಸ್ಯರು ಮತ್ತು ಅಧ್ಯಕ್ಷರ ಜೊತೆಗೂಡಿ ಅಧಿಕಾರಿಗಳ ಜೊತೆಗೂಡಿ ಒಂದು ಸಭೆ ನಡೀತಿದೆ. ಸಭೆಯಲ್ಲಿ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಲವಾರು ತೊಂದರೆಗಳನ್ನು ಇಲ್ಲಿ ಚರ್ಚೆ ಮಾಡಿ ಅದನ್ನು ಸಾಲ್ವ್ ಮಾಡತಕ್ಕಂಥ ಒಂದು ಸಭೆಯನ್ನು ನಾವು ಕರೆದಿರ್ತೇವೆ. ಸಾಮಾನ್ಯ ಸಭೆ ಅಂದರೆ ಅಲ್ಲಿ ಈಗ ಯಾವ ಥರ ಸಭೆ ಆಗಿದೆ ಅಂದರೆ ಇದು ಕೇವಲ ಶಾಸಕರು ಮತ್ತು ಅಧಿಕಾರಿಗಳ ಸಭೆ ಆಗಿದೆ. ಇಲ್ಲಿ ಯಾವುದೇ ರೀತಿ ಸದಸ್ಯರಿಗೆ ಯಾವುದೇ ರೀತಿಯಾದ ಮಾತಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅದೇ ರೀತಿ ಈಗ ಚರಂಡಿ ನೇರವಾಗಿ ತ್ಯಾಜ್ಯ ವಸ್ತುಗಳನ್ನು ಬಿಡ್ತಾ ಇದ್ದಾರೆ. ಆದರೆ ನಮ್ಮ ಸೊರಬ ಪಟ್ಟಣದಲ್ಲಿ UGD ಚರಂಡಿಗಳಲ್ಲ, ಇದು ಸಾಮಾನ್ಯ ಚರಂಡಿ. ಇಲಿ ಮತ್ತು ಇನ್ನಿತರ ಕೆಲ ಪ್ರಾಣಿಗಳಿಂದ ಅದು ಏನಾಗಿದೆ ಅಂತ ಹೇಳಿದರೆ ನೀರೇ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅದನ್ನು ಡೈರೆಕ್ಟಾಗಿ ಹೋಟ್ಲ್ ತ್ಯಾಜ್ಯಗಳನ್ನು ಬಿಟ್ಟರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಪರಿಸ್ಥಿತಿ ಆದರೂ ಏನಾಗಬೇಕು? ಇದಕ್ಕೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ವಿ, ಜನಸಾಮಾನ್ಯ ಮೀಟಿಂಗ್ ಮಾಡಿದ್ವಿ, ಅಧಿಕಾರಿಗಳ ಅಹವಾಲನ್ನು ಕೊಟ್ಟಿದ್ವಿ, ಯಾವುದೇ ರೀತಿಯಾದ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಹಾಗೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಜಾಗವನ್ನು ಭೂಗಳ ಕಬಳಿಸಿದ್ದಾರೆ ಅಂತ ಹೇಳಿ ಹೋಸತಿ ಮೀಟಿಂಗ್ ಕೊಟ್ವಿ, ಯಾವ ಆಕ್ಷನ್ಸ್ ಆಗಿಲ್ಲ. ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾಗವನ್ನು ಕೂಡ ಭೂ ಕಬಳಿಕೆ ಆಗಿದೆ ಅಂತ ಸಂಶಯ ಇದೆ, ಇದ್ರ ಬಗ್ಗೆ ತನಿಖೆ ನಡೀಬೇಕು. ಹೀಗೆ ಹಲವಾರು ನಮ್ಮ ಪುರಸಭೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಚರ್ಚೆಗಳನ್ನು ನಡೆಸಬೇಕು ಅಂತ ಹೇಳಿ ಸಾಮಾನ್ಯ ಸಭೆ ಕರೆದ್ರೆ ಇಲ್ಲಿ ಯಾವುದೇ ರೀತಿಯಾದ ಸಭೆಗೆ ಚರ್ಚೆಗೆ ಅವಕಾಶ ಇರಲ್ಲ, ಕೇವಲ ಶಾಸಕರು ಮತ್ತು ಅಧಿಕಾರಿಗಳ ಸಭೆ. ಹಾಗಾಗಿ ಇವತ್ತಿನ ದಿನ ನಾನು ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಕೈ ಕಟ್ ಬಾಯ್ ಮುಚ್ ಅಂತಕ್ಕಂಥ ಒಂದು ವಾಕ್ಯವನ್ನು ಹೇಳ್ತಾ ನಾನು ಇವತ್ತು ಸಭೆಯಿಂದ ಹೊರಗೆ ಬಂದಿದ್ದೀನಿ.